ಹಾಯ್ ಹಲೋ ವಿದ್ಯಾರ್ಥಿಗಳ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಅವರಿಗೆ ಅಮೌಂಟ್ ಕೊಟ್ಟು ಸ್ಕಾಲರ್ಶಿಪ್ ಯಾವುದೇ ರೀತಿ ಬರ್ತಾರೇನ ಇನ್ ಕೇಸ್ ಅವರಿಗೆ ಬೊನಫೈಡ್ಸ್ ಪ್ರಾಬ್ಲಮ್ ಆಗಿರ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಯಾವುದೇ ರೀತಿ ತಪ್ಪನ್ನು ಮಾಡಬೇಡಿ. ಫಸ್ಟ್ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಮೇನ್ ಎಸ್ ಎಸ್ ಪಿ ವೆಬ್ಸೈಟ್ಗೆ ಹೋಗಿ ನಮ್ಮ ಬೊನಫೈಡ್ ಡೇಟಾ ಇನ್ನೂ ಅಪ್ಡೇಟ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಇನ್ ಕೇಸ್ ಅಪ್ಡೇಟ್ ಆಗಿಲ್ಲ ಅಂದರೆ ನಿಮ್ಮ ಕಾಲೇಜ್ನ ಅಪ್ರೋಚ್ ಮಾಡಬೇಕು. ನಿಮ್ಮ ಕಾಲೇಜಲ್ಲಿ ನಿಮ್ಮ ಡೇಟಾಸ್ನ ಅಪ್ಡೇಟ್ ಮಾಡ್ತಾರೆ, ನಿಮ್ಮ ತಾಲೂಕು ಆಫೀಸ್ ಕಳಿಸ್ಕೊಟ್ಟೆ, ಇಲ್ಲ ನಿಮ್ಮ ಬೋರ್ಡ್ ಅವ್ರು ಕೂಡ ಅಪ್ಡೇಟ್ ಮಾಡ್ಬೋದು. ಈಗ ವಿದ್ಯಾರ್ಥಿಗಳು ಮೇನ್ ಏನು ಮಾಡ್ಬೇಕಂದ್ರೆ ಎಸ್ ಎಸ್ ಪಿ ವೆಬ್ಸೈಟ್ಗೆ ಹೋಗ್ಬಿಟ್ಟಲ್ಲೇ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಅಲ್ಲಿ ನಿಮಗೆ ಬೋನಫೈಡ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇರ್ತದೆ, ಆ ಬೋನಫೈಡ್ ಡೀಟೇಲ್ಸ್ ಚೆಕ್ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ನಿಮ್ಮದು ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳು ಸೇರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಬೋನಫೈಡ್ ಡೀಟೇಲ್ಸ್ ಅವೈಲೇಬಲ್ ಇರ್ತದೆ. ಇನ್ ಕೇಸ್ ನಿಮ್ಮ ಬೋನಫೈಡ್ ಡೇಟೇಲ್ಸ್ ಅಪ್ಡೇಟ್ ಆಗಿದೆ ಅಂದರೆ ನೀವು ನೋ ವೆರಿ ಡೋಂಟ್ ವೆರಿ ತಲೆಗಿಸ್ಕೊಬಿಡಿ. ಇನ್ ಕೇಸ್ ನಿಮ್ಮದು ಅಪ್ಡೇಟ್ ಆಗಿಲ್ಲ ಅಂದರೆ ಬೇಗ ಕಾಲೇಜ್ ಕಾಂಟ್ಯಾಕ್ಟ್ ಮಾಡಿ ಸ್ಕಾಲರ್ಶಿಪ್ ಡೇಟ್ ಮುಗಿಯೋದ್ರೊಳಗೆ ನೀವು ಬೋನಫೈಡ್ ಡೇಟ್ಸ್ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಡಿಲೇ ಆಗೋದು, ಸ್ಕಾಲರ್ಶಿಪ್ ಪೆಂಡಿಂಗ್ ಆಗೋದು, ಜೀರೋ ತಪ್ಪಿಸೋದು ಇವೆಲ್ಲ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿ ಫಿಚ್ ಆಗಿರಲ್ಲ, ಅವೈಲೇಬಲ್ ಇಲ್ಲ. ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಅನುಭವಿಸ್ತೀರ. ಸ್ಟಾರ್ಟಿಂಗ್ ನೀವು ಈ ಥರ ಬೋನಫೈಡ್ ಡೇಟೇಲ್ಸ್ ಚೆಕ್ ಮಾಡೋಕ್ಕೆ ಎಸ್ ಪಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ತೀರಾ ನೀವು. ಅಲ್ಲಿ ನಿಮ್ಮ ಫೈನಾನ್ಷಿಯಲ್ ಇಯರ್ ಕೇಳ್ತಾರೆ, ಇರೋದು 20-21 ಸೆಲೆಕ್ಟ್ ಮಾಡ್ತಾರೆ. ನಿಮ್ಮ ಯೂನಿವರ್ಸಿಟಿ ಕೇಳ್ತಾರೆ ನಿಮ್ದು ಯಾವ ಯೂನಿವರ್ಸಿಟಿ ಅದನ್ನು ಸೆಲೆಕ್ಟ್ ಮಾಡ್ಕೋಗುತ್ತೆ. ಇನ್ಕ್ಲೂಡ್ ಪಿ ಯು ಸಿ ಇದ್ದರೆ ಪಿ ಯು ಯೂನಿವರ್ಸಿಟಿ, ವಿ ಟಿ ಇದ್ದರೆ ವಿ ಟಿ ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಎಲ್ಲ ಯೂನಿವರ್ಸಿಟಿ ಇರ್ತದೆ. ನಾವು ವಿ ಟಿ ಕೊಡ್ತೀನಿ. ಅದ್ರ ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಂಟ್ರೋ ಮಾಡೋಕ್ಕಾಗುತ್ತೆ. ಅಲ್ಲಿ ನಿಮಗೆ ಚೆಕ್ ಅಂತ ಕೊಡ್ತದೆ. ಚೆಕ್ ಬಂದಾಗ ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿ ಬಂದರೆ, ನಿಮ್ಮ ಡೀಟೇಲ್ಸ್ ಬಂದರೆ ನಿಮ್ಮ ಬೋನಫೈಡ್ ಡೇಟ್ಸ್ ಕರೆಕ್ಟಾಗಿದೆ, ಏನು ನೋ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಏನೋ ತೋರಿಸ್ತೀರ ಅಂದರೆ ಬೋನಫೈಡ್ ಡೇಟ್ಸ್ ನಾಟ್ ಅವೈಲೇಬಲ್ ಅಂತ ಬಂದರೆ ನೀವು ಜಸ್ಟ್ ಕಾಲೇಜ್ನ ಅಪ್ರೋಚ್ ಮಾಡಬೇಕಾಗುತ್ತೆ. ಕಾಲೇಜ್ ಅಪ್ರೋಚ್ ಮಾಡಿ ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಇದರಿಂದ ಇದೇ ರೀಸನ್ನಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ಕೂಡ ಸ್ಕಾಲರ್ಶಿಪ್ ಬಂದಿಲ್ಲ, ಈ ವರ್ಷ ಕೂಡ ಡಿಲೇ ಆಗುತ್ತೆ. ಇದೇ ಮೇನ್ ರೀಸನ್ ಆಗಿರ್ತದೆ. ಮತ್ತೆ ನೀವು ಇಲಾಖೆ ಹೋಗಬೇಕಾಗುತ್ತೆ, ಮತ್ತೆ ಕಾಲೇಜ್ಗೆ ಹೋಗಬೇಕಾಗುತ್ತೆ, ಮತ್ತೆ ಪದೇ ಪದೇ ಭೇಟಿ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ನಿಮಗಾಗುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಆಗಬಾರ್ದು. ನೀವು ಬೇಗ ಚೆಕ್ ಮಾಡ್ಕೊಂಡು ಈಗಲೇ ಕಾಲೇಜ್ನ ಅಪ್ರೋಚ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.